ಉತ್ತಮ ಸರ್ಕಾರ ಆರಿಸುವ ಆಯ್ಕೆ ನಿಮ್ಮ ಮುಂದಿದೆ. ಚುನಾವಣೆಯು ಪ್ರಜಾಪ್ರಭುತ್ವದ ನಿಜವಾದ ತಳಹದಿ. ಭ್ರಷ್ಟರಹಿತ ಸರ್ಕಾರ ಹಾಗೂ ಸದೃಢ ಸರ್ಕಾರ ಚುನಾಯಿಸುವ ನಿಟ್ಟಿನಲ್ಲಿ ಉತ್ತಮ ಅಭ್ಯರ್ಥಿಗೆ ಮತ ಚಲಾಯಿಸಿ ಎಂದು ಸಾಮಾಜಿಕ ಕಾರ್ಯಕರ್ತ ಸುಂದರಗೌಡ ಭೂಮಿಕಾ ಟಿವಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು. ಚುನಾವಣೆಯಲ್ಲಿ ಪರಿಶುದ್ಧತೆ ಮತ್ತು ಪಾವಿತ್ರ್ಯತೆಯನ್ನು ಕಾಪಾಡುವುದು ಪ್ರತಿಯೊಬ್ಬ ಮತದಾರನ ಆದ್ಯ ಕರ್ತವ್ಯವಾಗಿದ್ದು, ಇವತ್ತು ಚುನಾವಣೆಯಲ್ಲಿ ಮತವನ್ನು ಮಾರುವ ಮಟ್ಟದಲ್ಲಿ ಚುನಾವಣೆ ನಡೆಸುತ್ತಾ ಇರುವುದು ದೇಶದ ಭದ್ರತೆಗೆ ತಂದುಕೊಂಡಿರುವ ಮಹಾ ಆತಂಕವಾಗಿದ್ದು, ಇದನ್ನು ಪ್ರತಿಯೊಂದು ಪಕ್ಷಗಳು ನಿವಾರಣೆ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಈ ನೆಕ್ಸ್ಟ್ ಜನರೇಷನ್ಗೆ ನಾವು ಪ್ರಜಾಪ್ರಭುತ್ವವನ್ನು ಯಾವ ರೀತಿಯಲ್ಲಿ ಕಾಪಾಡಿಕೊಂಡು ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ದೇಶವನ್ನು ರಕ್ಷಣೆ ಮಾಡುವಂಥ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡುವ ಕಾರ್ಯದಲ್ಲಿ ಎಲ್ಲ ಪಕ್ಷಗಳು ಕೂಡ ವಿರೋಧ ಪಕ್ಷಗಳು ಸೇರಿ ಇವತ್ತು ವಿಫಲವಾಗಿರುವುದು ಮಾನವ ಶಕ್ತಿಯ ಮಹಾ ದುರಂತದ ಸನ್ನಿವೇಶ ಅನ್ನುವಂಥದ್ದನ್ನು ನಾನಿಲ್ಲಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮದ್ಯಪಾನದಿಂದ ಮತ್ತು ಹಣದ ಆಮಿಷದಿಂದ, ಜೊತೆಯಲ್ಲಿ ಜಾತಿಯ ಒಂದು ಪ್ರಭಾವದಿಂದ ನಡೆಯುತ್ತಿರುವಂತಹ ಚುನಾವಣೆ ದೇಶಕ್ಕೆ ಯಾವ ರೀತಿಯ ಸಂತೋಷದ ತೋಟವನ್ನು ನಿರ್ಮಾಣ ಮಾಡಬಹುದು ಎಂಬುದನ್ನು ಪ್ರತಿಯೊಬ್ಬನೂ ಮತದಾರನಾಗಿ, ಪ್ರತಿಯೊಬ್ಬ ಮತದಾರನು ಚಿಂತನೆ ಮಾಡುವ ಮುಖಾಂತರ ವಿವೇಕದಿಂದ ನಮ್ಮ ದೇಶವನ್ನು ನಾವು ಕಾಪಾಡಬೇಕು. ಇಂದು ಎಲ್ಲಾ ಕ್ಷೇತ್ರದಲ್ಲೂ ಭ್ರಷ್ಟಾಚಾರ ತಾಂಡವ ಆಡುತ್ತಿದ್ದು, ಸರ್ಕಾರ ಹಾಗೂ ವಿರೋಧ ಪಕ್ಷಗಳು ಕೂಡ ಇವುಗಳ ಬಗ್ಗೆ ಕಿಂಚಿತ್ತು ಯೋಚಿಸದೆ ಜನಸಾಮಾನ್ಯರು ಪದೇ ಪದೇ ತೊಂದರೆಗೀಡಾಗುತ್ತಿದ್ದಾರೆ. ಭವ್ಯ ಭಾರತದ ಪ್ರಜೆಗಳಾದ ನೀವು ಉತ್ತಮ ಅಭ್ಯರ್ಥಿಗಳನ್ನು ಆರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನಾವೇ ಇಲ್ಲಿ ನಮ್ಮ ದೇಶದ ಪ್ರಭುಗಳು. ಈ ಪ್ರಭುಗಳು ಯಾವಾಗ ವಿಫಲರಾಗ್ತಾರೋ ಆವಾಗ ಭ್ರಷ್ಟಾಚಾರವು ಆಕಾಶಕ್ಕೆ ಬೆಳೆದು ನಮ್ಮನ್ನ ಗುಲಾಮರನ್ನಾಗಿ ಮಾಡುವಂತಹ ಸನ್ನಿವೇಶ ತುಂಬಾ ಹತ್ತಿರದಲ್ಲಿ ಇರುವುದರಿಂದ ಮತದಾರ ಇವತ್ತು ಎಚ್ಚೆತ್ತುಕೊಂಡು ತನ್ನ ಮತವನ್ನ ವಿವೇಕದಿಂದ ದೇಶವನ್ನು ಕಟ್ಟುವಂತಹ ನಾಯಕರಿಗೆ ನೀಡಬೇಕೇ ಹೊರತಾಗಿ ಭ್ರಷ್ಟಾಚಾರಿಗಳಿಗೆ ಮತವನ್ನು ನೀಡಿದಲ್ಲಿ ಖಂಡಿತವಾಗಿಯೂ ನಾವು ಭ್ರಷ್ಟಾಚಾರವನ್ನೇ ಪ್ರೋತ್ಸಾಹ ಮಾಡಿ ನಾವು ಕೂಡ ಭ್ರಷ್ಟಾಚಾರ ಆಗುವಂತಹ ಸನ್ನಿವೇಶಕ್ಕೆ ನಾವು ತಂದುಕೊಂಡಿದ್ದೀವಿ. ಇವತ್ತು ಓಟನ್ನು ನೋಟಿಗಾಗಿ ಮಾರುವಂತಹ ಪ್ರವೃತ್ತಿಯನ್ನು ಬೇರು ಮಟ್ಟದಿಂದ ನಾವು ಕಿತ್ತು ಹಾಕದಿದ್ದಲ್ಲಿ ಖಂಡಿತವಾಗಿ ನಾವು ಗುಲಾಮಗಿರಿಗೆ ಮತ್ತೆ ನಮ್ಮನ್ನು ತಾವು ತಂದು ಒಡ್ತಾ ಇದ್ದೀವಿ. ಬ್ರಿಟಿಷರ ಕಾಲದಲ್ಲಿ ಆಗಿರುವ ಗುಲಾಮಗಿರಿ ಮತ್ತೆ ಮರುಕಳಿಸುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದ್ದರಿಂದ ನಾನು ಒತ್ತಿ ಹೇಳೋದು ಏನಂದರೆ, ಭ್ರಷ್ಟಾಚಾರಿಗಳು ಮಾಡಿದ ಎಲ್ಲ ಆಸ್ತಿಯನ್ನು ಸರ್ಕಾರ ಮುಟ್ಟುಗೋಲು ಹಾಕುವ ಮುಖಾಂತರ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಜನಸಾಮಾನ್ಯರ ಉಪಯೋಗಕ್ಕೆ ಮತ್ತೆ ಮರುಪಯೋಗ ಮಾಡುವಂತಹ ಒಂದು ಅಮೆಂಡ್ಮೆಂಟ್ ಸರ್ಕಾರದಲ್ಲಿ ನಡೀಬೇಕಾಗಿದೆ. ಅದಕ್ಕೆ ವಿಧಾನಸೌಧದಲ್ಲಿ ಬರುವಂತಹ ಪ್ರತಿಯೊಬ್ಬ ಪ್ರತಿನಿಧಿ ಕೂಡ ಭ್ರಷ್ಟಮುಕ್ತನಾಗಿ ಮತ್ತು ಪಾರ್ಲಿಮೆಂಟಲ್ಲಿ ಬರುವ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸು ಭ್ರಷ್ಟಮುಕ್ತನಾಗಿ ಕ್ರಿಮಿನಲ್ ಒಂದು ಕೇಸಿನ ಅಡಿಯಲ್ಲಿ ಅನೇಕ ವಿವೃತ್ತ ಪ್ರತಿನಿಧಿಗಳು ಅಸೆಂಬ್ಲಿಯಲ್ಲಿ ಇರ್ಬೋದು, ಪಾರ್ಲಿಮೆಂಟಲ್ಲಿ ಇರ್ಬೋದು, 182 ಜನ ಕ್ರಿಮಿನಲ್ MLAಗಳು ಮತ್ತು MPಗಳು ನಮ್ಮ ದೇಶವನ್ನು ಲಾ ಮೇಕರ್ಸ್ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಆಸೆ ಆಮಿಷಗಳಿಗೆ ಬಲಿಯಾಗದೆ ನಿಮ್ಮ ಹಕ್ಕನ್ನು ಚಲಾಯಿಸಿ ಸುಭದ್ರ ಸದೃಢ ಹಾಗೂ ಭ್ರಷ್ಟರಹಿತ ಸರ್ಕಾರ ನಿರ್ಮಾಣಕ್ಕೆ ಕೈಜೋಡಿಸಿ ಎಂದು ತಮ್ಮ ಅನಿಸಿಕೆ ಹಂಚಿಕೊಂಡರು. ಕ್ರಿಮಿನಲ್ ಅಲ್ಲಿ ತೊಡಗಿದ್ದಾರೆ ಅಂದ್ರೆ ನಮ್ಮ ದೇಶದ ಭವಿಷ್ಯ ಯಾವ ಮಟ್ಟಕ್ಕೆ ಮುಂದಿನ ಜನಾಂಗಕ್ಕೆ ಪ್ರಜಾಪ್ರಭುತ್ವವನ್ನು ತಗೊಂಡೋಗ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ನಾವು ಮರು ಪರಿಶೀಲನೆ ಮಾಡಬೇಕಾಗಿದೆ. ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಜೊತೆಯಲ್ಲಿ ಅನೇಕ ಉನ್ನತ ಸ್ಥಾನದಲ್ಲಿರುವ ಎಲ್ಲ ವ್ಯಕ್ತಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿಕೊಂಡು ದೇಶವನ್ನ ಮೂರು ಕಾಸಿಗೆ ಮಾರುವ ಪರಿಸ್ಥಿತಿಯಲ್ಲಿ ತಂದುಕೊಂಡಿರುವುದು ಮತ್ತು ಮೂಲಭೂತ ಸೌಕರ್ಯವನ್ನು ಕಟ್ಟಕಡೆಯ ವ್ಯಕ್ತಿಗೆ ನೀಡುವಲ್ಲಿ ಸಂಪೂರ್ಣ ವಿಫಲವಾಗಿರುವ ಈ ಸನ್ನಿವೇಶದಲ್ಲಿ ಮತದಾರರನ್ನು ಎಚ್ಚೆತ್ತುಕೊಳ್ಳದಿದ್ದರೆ ಖಂಡಿತವಾಗಿ ನಾವು ಮತ್ತೆ ಗುಲಾಮಗಿರಿಗೆ ನಮ್ಮನ್ನು ತಾವು ಒಡ್ಡಿಕೊಳ್ತೀವಿ ಅನ್ನುವಂಥದ್ದನ್ನು ನಾವು ಎಚ್ಚರಿಕೆಯ ಮಾತನ್ನು ನೀಡುವ ಮುಖಾಂತರ ಮತದಾರರೇ ಎಚ್ಚರಗೊಂಡು ನಿಮ್ಮ ಗುರಿ ಮುಟ್ಟುವವರೆಗೆ ನೀವು ವಿಶ್ರಮಿಸದೆ ತಾವು ಗುರಿ ಮುಟ್ಟಿದ ನಂತರ ಮಾತ್ರ ವಿಶ್ರಮಿಸಿ
ಆನಂತರ ದೇಶವನ್ನು ಬಲಿಷ್ಠವಾದ ಭಾರತವನ್ನು ಕಟ್ಟುವ ಒಂದು ಶಾಂತಿಯ ತೋಟವನ್ನು ನಿರ್ಮಾಣ ಮಾಡುವ ಸನ್ನಿವೇಶವು ನಿಮ್ಮ ಕೈಯಲ್ಲಿದೆ. ನೀವು ಇವತ್ತು ವಿವೇಕದಿಂದ ಮತ ಚಲಾಯಿಸುವ ಮುಖಾಂತರ ಶಾಂತಿಯ ತೋಟವನ್ನು ಮತ್ತೆ ಪ್ರಾರಂಭಿಸಿ ಪುನಶ್ಚೇತನಗೊಳಿಸಿ ಅಥವಾ ಇವತ್ತು ಭ್ರಷ್ಟಾಚಾರದಲ್ಲಿ 40% ಕಾಮಗಾರಿಗಳನ್ನು ಮಾಡ್ತಾ ಇರುವ ಸರ್ಕಾರಕ್ಕೆ ಚೀಮಾರಿ ಹಾಕಿ ಅವರನ್ನು ಬಹಿಷ್ಕರಿಸುವಂತಹ ಪ್ರವೃತ್ತಿಯನ್ನು ತಂದುಕೊಳ್ಳದಿದ್ದರೆ ಮುಂದಿನ ಪೀಳಿಗೆಗೆ ನಾವು ಭ್ರಷ್ಟಾಚಾರದ ಸರ್ಕಾರವನ್ನೇ ಒಪ್ಪಿಸಬೇಕಾಗುತ್ತೆ. ಅದರಿಂದ ನೀವೆಲ್ಲರೂ ಎಚ್ಚೆತ್ತುಕೊಂಡಲ್ಲಿ ಮಾತ್ರ ಪ್ರಜಾಪ್ರಭುತ್ವ ಬೆಳೀತದೆ. ನೀವೇ ದೇಶದ ಪ್ರಭುಗಳು, ನೀವೇ ಎಚ್ಚೆತ್ತುಕೊಂಡ್ರೆ ದೇಶ ಎಚ್ಚೆತ್ತುಕೊಳ್ತದೆ. ದೇಶ ಉಳಿದರೆ ನಾನು ಉಳಿದೇನು ಅನ್ನುವಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ.